ಬುದ್ಧನ ಒಂದು ಮಾತಿದೆಯಲ್ಲ, ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ, ಇದು ಈಗಿನ ಕಾಂಪಿಟೇಟಿವ್ ಹುಡುಗರಿಗೆ ಇಷ್ಟನ್ನು ಕರೆಕ್ಟಾಗಿ ಫೋಕಸ್ ಮಾಡಿಬಿಟ್ರೆ ನೀವು ಗೆದ್ರಿ ಅಂತ ಅರ್ಥ. ಬುದ್ಧನಿಗೆ ಶರಣಾಗ್ರಿ ಅಂದರೆ ಬುದ್ಧಿಸಂ ಬಗ್ಗೆ ತುಂಬ ಡೀಪ್ ಹೋದಾಗ ಬುದ್ಧ ಏನು ಹೇಳ್ತಾನೆ, ನಾನು ಎನ್ರಿಚ್ಡ್ ಪರ್ಸನ್, ವಿಸ್ಡಮ್ ಹೊಂದಿದ್ದೀನಿ, ನನಗೆ ಸರೆಂಡರ್ ಆಗಿ ನನ್ನ ಮಾತು ಕೇಳಿಸ್ಕೊಂಬಿಡ್ರಿ, ನಿಮಗೆ 100% ಮುಕ್ತಿ ದೊರೆಯುತ್ತೆ ಅಂತಾರವರು. ಆಮೇಲೆ ಮತ್ತ್ಯಾಕೆ ನೀವು ನಿಮಗೆ ಸರೆಂಡರ್ ಆದಮೇಲೆ ಮುಗ್ದೋಯ್ತಲ್ಲ, ವೈ ಧಮ್ಮಂ ಶರಣಂ ಆಗಬೇಕು ಅಂದಾಗ ಬುದ್ಧ ಹೇಳ್ತಾರೆ, ಇನ್ನೊಂದು 5-10 ವರ್ಷಕ್ಕೆ ನಾನು ಸತ್ತೋಗ್ಬಿಡ್ತೀನಿ, ನಾನು ಸತ್ತೋದ್ಮೇಲೆ ನಾನು ಇರಲ್ಲ, ಬುದ್ಧ ಇರಲ್ಲ, ಬುದ್ಧ ಇಲ್ದಾಗ ನಿಮ್ಮನ್ನು ಕಾಪಾಡಬೇಕಲ್ಲ, ಅದಕ್ಕೆ ಧರ್ಮ ಇರುತ್ತೆ, ಧರ್ಮಕ್ಕೆ ಶರಣಾಗ್ರಿ ಅಂತಾರೆ. ಧರ್ಮಕ್ಕೆ ಶರಣಾಗಕ್ಕೆ ಆಗದೇ ಇದ್ದರೆ ಕೆಲವೊಬ್ಬರಿಗೆ ಆ ಧರ್ಮಗಳನ್ನು ಗ್ರಂಥಗಳನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಿಮ್ಮದೊಂದು ಸಂಘ ಇರುತ್ತೆ ಅದಕ್ಕೆ ಶರಣಾಗ್ರಿ ಸಾಕು ಅಂತ.